ಭವ್ಯಾಗೆ ಸಮಯದ ಗೊಂಬೆ ಎಂದು ತಿವಿದ ಐಶ್ವರ್ಯ. ಸುದೀಪ್ ನಿರೂಪಣೆಯಲ್ಲಿ ಮೂಡಿಬರ್ತಿರುವ ಬಿಗ್ ಬಾಸ್ ಕಾರ್ಯಕ್ರಮ ಒಂದು ವಾರ ಪೂರೈಸಿ ಮುನ್ನುಗ್ತಿದೆ. ವಾರದ ಕಥೆ ಮುಗಿದ ಬಳಿಕ ಸ್ಪರ್ಧಿಗಳಿಗೆ ಟಾಸ್ಕ್ ನೀಡಲಾಗ್ತಿದೆ. ಅದರಂತೆಯೇ ಇದೀಗ ಮನೆಯಲ್ಲಿ ವೇದಿಕೆಯನ್ನ ನಿರ್ಮಿಸಲಾಗಿದ್ದು, ಅದರ ಮೇಲೆ ನಿಂತ ಸದಸ್ಯರು ಯಾಕೆ ಅನರ್ಹರು ಎಂದು ವಾದ ಪ್ರತಿವಾದ ಮಾಡಬೇಕು ಎಂದು ಹೇಳಿದ್ದಾರೆ. ಈ ವೇಳೆ ಸ್ಪರ್ಧಿಗಳು ಚರ್ಚೆ ನಡೆಸಿದ್ದಾರೆ. ದೊಡ್ಡಮನೆ ಇದೀಗ ರಣರಂಗವಾಗಿದೆ. ಫಿನಾಲೆ ಹತ್ತಿರ ಬರ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಗೋದು ಸಹಜ. ಆದ್ರೆ ಇಲ್ಲಿ ಉಲ್ಟ ಬಿಗ್ ಬಾಸ್ ಆಟ ಶುರುವಾದ ಮೊದಲ ದಿನದಿಂದಲೇ ಜಗಳ ಅಸೂಯೆಯಿಂದ ಕೂಡಿತ್ತು. ಹೀಗಿರುವಾಗ ಟಾಸ್ಕ್ ಒಂದರಲ್ಲಿ ಭವ್ಯ ಅತ್ತ ಬೆರಳು ಮಾಡಿ ಸಮಯಕ್ಕೆ ತಕ್ಕಂತೆ ವರ್ಸೆ ಬದಲಿಸುತ್ತಾರೆ ಎಂದು ಐಶ್ವರ್ಯ ತಿವಿದಿದ್ದಾರೆ. ಗೀತಾ ನಟಿ ಭವ್ಯಾ ಅವರನ್ನ ಐಶ್ವರ್ಯರವರು ಸಮಯದ ಗೊಂಬೆ ಎಂದು ಹೇಳಿದ್ದಾರೆ. ಅತ್ತ ಉಗ್ರಂ ಮಂಜು ಮಾತನಾಡಿ, ಮನೆಯಲ್ಲಿ ತೋರಿಸುವ ಸೆಂಟಿಮೆಂಟ್ ಗೇಮ್ಗೋಸ್ಕರನಾ ಅಥವಾ ನಿಮಗಾಗಿನಾ ಎಂದು ನಟಿ ಭವ್ಯಾರನ್ನ ಪ್ರಶ್ನಿಸಿದ್ದಾರೆ. ಮನೆಯ ಸ್ಪರ್ಧಿಗಳ ಮಾತು ಕೇಳಿ ನಟಿ ಭವ್ಯ ಕಣ್ಣೀರು ಹಾಕಿದ್ದಾರೆ. ಅತ್ತ ಚೈತ್ರಾ ಕುಂದಾಪುರ ಮೇಲೂ ಎಲ್ಲಾ ಸ್ಪರ್ಧಿಗಳು ವಾದ ಪ್ರತಿವಾದ ಮಾಡಿದ್ದಾರೆ. ಈ ವೇಳೆ ಚೈತ್ರಾ ಕಿರ್ಚಾಡಿದ್ದಾರೆ. ಇದರ ಜೊತೆಗೆ ಧನ್ರಾಜ್ ಆಚಾರ್, ತ್ರಿವಿಕ್ರಮ್, ಅನುಷಾ ಮುಖದ ಮೇಲೂ ಕಪ್ಪು ಮಸಿ ಎರಚಲಾಗಿದೆ. ಒಟ್ಟಿನಲ್ಲಿ ಇಂದಿನ ಎಪಿಸೋಡ್ ಕುತೂಹಲದಿಂದ ಕೂಡಿದ್ದು, ಜಗಳ ಬಿರುಕು ಎಲ್ಲವೂ ಮಸಿಯಲ್ಲಿ ಅಡಗಿದೆ ಎಂಬುದು ಸಾಬೀತಾಗಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.